ಉಪೇಂದ್ರ ಅವರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ. ಮೈಸೂರಿನಲ್ಲಿ ಪ್ರಚಾರ ಮಾಡೋದಕ್ಕಿಂತ ಮುಂಚೆ ಅವರು ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೊರಡ್ತಿದ್ದಾರೆ. ಸರ್ ಬನ್ನಿ ಆಮೇಲೆ ಮಾಡೋಣ. ಉಪ್ಪಾದು ಸ್ವಲ್ಪ ಸೈಡ್ ಕೊಡ್ಸರಿ ಮೇಡಮ್, ಎಲ್ಲಿ ಮೇಡಮ್? ಹಲೋ, ಸೈಡ್ ಸ್ವಲ್ಪ ಸೈಡು 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 ಸ
ಸೈಡ್ ಸ್ವಲ್ಪ ಸೈಡು 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 ಸೈಡ್ 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 ಸ್ವಲ್ಪ ಸೈಡು ಸೈಡು ಸೈಡ್ 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 ಸ್ವಲ್ಪ ಸೈಡು ಸೈಡು ಸೈಡ್ ಈಗ ನಾವು ಕದರಿ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಇವತ್ತು ಮಂಗಳೂರಿನಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದ ಪತ್ರಿಕಾಗೋಷ್ಠಿ 11 ಗಂಟೆಗಿರುತ್ತದೆ. ದಯವಾಡಿ ಎಲ್ಲ ಫೇಸ್ಬುಕ್ ಜಾಯಿನ್ ಆಗಿ ಇಲ್ಲ ನಮಸ್ಕಾರ. ನೋಡಿ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ. ಕಾಶಿಯಿಂದ ಗಂಗಾ ತೀರ್ಥ ಅಂತ ಯಾವತ್ತೂ ನಿಲ್ಲದೇ ಇಲ್ಲ, ನೀರು ಹರಿತಾನೆ ಇರುತ್ತೆ. ತೀರ್ಥ ತಗೊಳ್ಳಿ ನೋಡಿ ನೋಡಿ, ಇಲ್ಲೇ ಈ ಕಡೆ ತಿರುಗಿಸು ನೋಡಿ. ಇದು ಅವ್ರನ್ನ ಕೇಳಿ, ನೋಡಿ ಇದು ಕಾಶಿ ತೀರ್ಥ ಅಲ್ಲ, ಕಾಶಿಯಿಂದ ಬರ್ತಾ ಇದೆ ಅಂತ ಒಂದು ನಂಬಿಕೆ ಉಂಟು. ಭಾಗೀರಥಿ ತೀರ್ಥ ಅಂತ 365 ದಿವಸ 24 ಗಂಟೆ ತೀರ್ಥ ಬರ್ತಾ ಉಂಟು. ಶುದ್ಧ ನೀರು ಮುಖ ಗಣಪತಿ ದೇವಸ್ಥಾನ ಕಾಶಿ ಭಾಗೀರಥಿ ತೀರ್ಥ. ಇದು ವಿಶೇಷ ಅಂದ್ರೆ ಎತ್ತರದಲ್ಲಿ ಕಲ್ಯಾಣ ಉಂಟು, ತಗ್ಗಿನ ದೇವಸ್ಥಾನ ಉಂಟು, ಅದು ವಿಶೇಷ. ಮೇಲ್ಗಡೆ ಹೋದ್ರೆ ಯೋಗೀಶ್ವರ ಮಠ, ಸೀತಾಬಾವಿ, ಪಾಂಡವಪುರ ಮೇಲ್ಗಡೆ ಉಂಟು. ಕದ್ರಿಮನಿ ಅಂತ ಧರ್ಮಸ್ಥಳ ಮೂಲ ಇದು, ಧರ್ಮಸ್ಥಳದ ಮೂಲ ಇದು. ಮೇಲೆ ಕಲ್ಯಾಣಿ ಇದ್ದು ಕೆಳಗಡೆ ದೇವಸ್ಥಾನ ಇರೋದು ಬಹಳ ಇದು. ಎಲ್ಲಿಂದ ಮೂಲ ಅಂದ್ರೆ ಕಾಶಿ ತುಂಬಾ ಅದ್ಭುತವಾಗಿದೆ ನೋಡಿ. ಎಷ್ಟು ಇದಾಗಿದೆ ಅಂದ್ರೆ ನೀರು ಅಷ್ಟು ಪರಿಶುದ್ಧವಾಗಿದೆ, ಎಷ್ಟು ಅದ್ಭುತವಾಗಿದೆ. ತುಂಬಾ ತುಂಬಾ ಖುಷಿಯಾಗಿದೆ. ಕೆಳಗಡೆ ಮಂಜುನಾಥೇಶ್ವರ ಸ್ವಾಮಿ. ಹಾ ಮಂಜುನಾಥೇಶ್ವರ ಇದು ಮೂಲ ಅಂತಾರೆ. ಇದು ಪಾಂಡವರ ಗುಹೆ ಅಂತ ಬನ್ನಿ ಮೇಲ್ಗಡೆ, ಎಲ್ಲಿ ಪಾಂಡವರು ಇದ್ದಂತ ಗುಹೆ ಅಂತ ಬನ್ನಿ. ಒಂದು ನಿಮಿಷ ಮೇಲ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ. ಇದು ಇದೆಲ್ಲ ಎಂತ ಒಂದು ಭವ್ಯವಾದ ಒಂದು ಪವಿತ್ರವಾದ ಸ್ಥಳ ಅಂದ್ರೆ, ಇಲ್ಲಿ ಬಂದ್ರೇನೆ ಒಂದು ರೋಮಾಂಚನ ಆಗುತ್ತೆ. ಒಂದು ಒಂಥರ ಅನುಭೂತಿನೇ ಬೇರೆ ಇಲ್ಲಿ. ನಮಸ್ಕಾರ. ಎಲ್ಲಿ ಪಾಂಡವರು ಗುಹೆ ಇನ್ನು ಮೇಲ ಆಂಜನೇಯ ಎಲ್ಲಿ ಆಂಜನೇಯ ಇಲ್ಲಿ ನೋಡಿ ಇಲ್ಲಿ
ಪ್ರಕೃತಿ ಎಷ್ಟು ಅದ್ಭುತ. ಇದು ಹೋಗಿ ಬರ್ತೀವಿ. ಎಷ್ಟು ದೂರ ಇದೆ ಇದು? ಎಷ್ಟು ದೂರ ಇದೆ? 90 ಮೆಟ್ಲು ಇದೆ. ಒಂಬತ್ತು ಮೆಟ್ಲು ಪಾಂಡವರಿದ್ದಂಥ ಗುಹೆ ಇದೆಯಂತಿಲ್ಲಿ ನೋಡೋಣ. ನೋಡಿ ಇಂಥ ಕಡೆ ಎಲ್ಲ ಬಿಲ್ಡಿಂಗ್ಗೆ ಬಂದರೆ ಇದ್ರ ಬ್ಯೂಟಿನೇ ಇದಾಗ್ಬಿಡುತ್ತೆ ನೋಡಿ ಅಲ್ವಾ. ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ ಹೀಗೆ ಮೇಲಲ್ವಾ? ಒಂದ್ಸತಿ ಹಂಗೆ ತಿರುಗಿಸ್ ತೋರಿಸ ಸ್ಟೆಪ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ತೊಂಬತ್ತು ಮೆಟ್ಲುಗಳಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಎಲ್ಲ ನೋಡ್ತಾ ಇದ್ದೀರಾ? ಉತ್ತಮ ಪ್ರಜಾಕೀಯ ಪಕ್ಷ ಮಂಡ್ಯ. ಗುಡ್ ಮಾರ್ನಿಂಗ್. ಕದ್ರಿ ಕದ್ರಿ ಇಳಿದೀವಿ ಪಾಂಡವರ ಗುಹೆ ನೋಡಿ. ಇದೇ ಪಾಂಡವರ ಗುಹೆ ನೋಡಿ. ಒಂದು ನಿಮಿಷ ಇದೆಲ್ಲ ಆ ಕಡೆ ಹೋಗ್ಬೇಕು. ಇದು ಜೋಗಿ ಮಠ. ಜೋಗಿ ಮಠ ಇದು. ಎಲ್ಲದು ಆ ಕಡೆನಾ? ಈ ಕಡೆ ಅಲ್ವಾ? ನಿಮ್ಗೆ ಗೊತ್ತಾ? ಹ್ಞೂ ಒಳ್ಳೇದು. ಈಗ ನಡೆದ್ರೆ ಆಕ್ಯುಪ್ರೆಷರ್ ಪ್ರತಿ ದಿನ ಇದು ಅಂಡವರಿದ್ದು ಅಂತ ನೀವು ಬರ್ತಾ ಇರ್ತೀರಾ ಈ ಕಡೆ ಎಲ್ಲ? ಬರ್ತೀನಿ. ನೆಟೆಸ್ತಾ ಹೌದಾ? ಹತ್ತೆ ಕೂಡ ಅಲ್ರಿ. ಹೌದಾ? ಹೌದು. ಸ್ಟಿಲ್ಸ್ ತಗೊಳ್ಳಿ. ಸ್ಟಿಲ್ಸ್ ತಗೊಳ್ಳಿ. ಇದೇನೇನ್ರಿ? ನಿಮಗೆ ಗೊತ್ತಿಲ್ವಾ ಪ್ರಶಾಂತ್? ಪಾಂಡವರ ಗುಹೆ ಇಲ್ಲನಾ? ಇದೇನು ಇದೆ ಪಾಂಡವರ ಗುಹೆ? ಪಾಂಡವರು ಇದ್ದಿದ್ದು ಆ ಕಡೆಯಿಂದನಾ? ಆ ಕಡೆಯಿಂದ ಎಲ್ಲಿ ಆ ಕಡೆ ಇದೆಯಾ? ಹಾ, ಪಾಂಡವರ ಗುಹೆ ಇದೆ ಇರ್ಬೇಕು ನೋಡಿ.
ಎಷ್ಟು ಅದ್ಭುತವಾಗಿದೆ ನೋಡಿ ಇದು. ಪಾಂಡವರಿದ್ದಂತ ಗುಹೆ ಇದು. ನಮ್ಗೆ ಸ್ವಲ್ಪ ಲೈಟ್ ಬೇಕಾಗಿತ್ತಲ್ಲ. ಫ್ಲಾಶ್ ಹಾಕಿ ಹೋಗ್ತಾ ಇದ್ದಾರೆ. ಹೇಗಿದೆ ನೋಡಿ ಇಲ್ಲಿ ಇಷ್ಟು. ನೋಡಿ ಇಲ್ಲಿ ಕಾಲು ಹಾಕಿದ್ದಾರೆ. ಒಟ್ಟಿನಲ್ಲಿ ಎಷ್ಟು ಪುರಾತನವಾಗಿರ್ಬೋದು ಇದು. ಉಳಿಸ್ಕೊಂಡ್ಬಂದ್ಯಾರಲ್ಲ ನೋಡಿ ಹೇಗಿದೆ ಸುತ್ತಮುತ್ತ. ಗೋಂಡ ಏನೋ ಗೋಂಡ ಅರಣ್ಯ ಅಂತಾರಲ್ಲ ಆ ಥರ ಇದೆ. ಅಂತೂ ನಾವು ಪಾಂಡವ್ರು ನೋಡಕ್ ಸಾಧ್ಯ ಇಲ್ಲ. ಬಟ್ ಪಾಂಡವರನ್ನ ಪಾಂಡವ್ರು ಇದ್ದಿದ್ದು ಗುಹೆನ್ ನೋಡಿದ್ವಿ. ನೋಡಿದ್ರೆ ಯಾವುದೋ ಕರಡಿ ಹೊರಗೆ ಬರ್ತಾ ಇದೆ ಗುಹೆಯಿಂದ. ಯಾರು ಕೇಳ್ತಾರೆ ಯಾವ ಜಾಗ ಇದು ಅಂತ ಸ್ವಲ್ಪ ಹೇಳಿ. ಅದೇ ಕದ್ರಿ 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 ಮಂಜುನಾಥೇಶ್ವರ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಇದು ಮಂಗಳೂರು. ಅದರಲ್ಲಿ ಪಾಂಡವರು ಇದ್ದಿದ್ದು ಏನು ಇದ್ರು ಇಲ್ಲಿ ಅನ್ನೋವಂಥ ಗುಹೆ ಇದು. ಸೊ ನಾವು ಪ್ರಜಾಕೀಯದ ವತಿಯಿಂದ ಕ್ಯಾಂಡಿಡೇಟ್ ಇವರು ಇವನ್ನ ಕರ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕೆ ಬಂದಿದ್ವಿ. ಅದಕ್ಕೆ ಮುಂಚೆ ಒಂದು ದೇವಸ್ಥಾನಕ್ಕೆ ಒಂದು ಭೇಟಿ ಕೊಟ್ಟು ಒಂದು ಆಶೀರ್ವಾದ ಪಡೆದು ಹೋಗೋಣ ಅಂತ ಬಂದ್ವಿ. ಇಲ್ಲೊಂದು ಭಾಳ ಅದ್ಭುತವಾದ ಜಾಗ ಅಂದರು, ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ನೀವು ನೋಡಿದ್ರಿ ಎಲ್ಲ ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತೆ ನಿಮ್ಗೆ ಸಿಗ್ತೀನಿ, ಪ್ರೆಸ್ ಮೀಟ್ ಆಗುತ್ತೆ, ಪ್ರೆಸ್ ಮೀಟ್ ಅಲ್ಲಿ ಸಿಗ್ತೀನಿ, ಅದಾದ್ಮೇಲೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಭಾಳ ಕೇಳ್ತವ್ರೆ. ಜೈ 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 ಪ್ರಜಾಕೀಯ. ರೂಪಿ ಬಸ್ ಗೆ ಮುಂದೆ ಒಳಗ್ ಬನ್ನಿ, ಒಳಗ್ ಇನ್ ಸ್ವಲ್ಪ ಬನ್ನಿ. ಪಕ್ಷದ ಬಗ್ಗೆ ಕೇಳ್ಬೇಕು ದಯವಿಟ್ಟು ಹೇಳ್ರಿನ ವಿಡಿಯೋ ಮಾಡಿ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತೀನಿ. ವಿಡಿಯೋ ಮಾಡಿ ಬೇಡ ಆಟೋ ಗುರ್ತು ಕೋಟ್ ಹಾಕಿ ಸಭೆ ಅಯ್ಯ ಕರ್ಕೋತಿದ್ದೆ ಕಸ್ಟಮರ್ ಏನಪ್ಪ ಉಪೇಂದ್ರ ಇಲ್ಲ ಸೈಡ್ ಸೈಡ್ ಪ್ಲೀಸ್ ಸೈಡ್ ಪ್ಲೀಸ್ ಒಳ್ಳೆ ಫೋಟೋ ಹಾಕೊಂಡ್ಬಿಟ್ಟಿದ್ದೀರಾ. ಯಾವ್ದು ಹಣ ಹೇಳಿ ಸೈಡ್ ಬಿಡಿ ಸೈಡ್ ಬಿಡಿ ಚಾಲೋಣ. ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಸೈಡ್ ಬಿಡಿ ಸೈಡ್ ಬಿಡಿ ಬಾಮ್ಮ ಬಾಮ್ಮ ನಿಮ್ದ
ಎಲ್ಲ ಫೇಸ್ಬುಕ್ ಲೈವ್ ಬಂದ್ಬಿಡಿ. ಉಪ್ಪಿ ಬಸ್ಗೆ ಸ್ವಲ್ಪ ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ, ಸೈಡ್ ಸೈಡ್ ಸ್ವಲ್ಪ ಸೈಡ್ ಬಿಡಿ, ಸೈಡ್ ಬಿಡಿ, ಬಿಡಿ ಹಾಕ್ತಾರೆ ನೋಡ್ರಿ. ಉಪ್ಪಿ ತಗೋ, ಉಪ್ಪಿ ಉಪ್ಪಿ ತಗೋ, ತಗೋ ಬನ್ನಿ ಬನ್ನಿ. ಕುತ್ಕೊಳ್ಳಿ, ಕುತ್ಕೊಳ್ಳಮ್ಮ. ಮಾತಾಡಲಿ ಅವರು.
ನಾವಲ್ಲ ಅವರೇ ಮಾಡತ್ರ ನೀವು ಮಾಡಬೇಕು. ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ, ನೀವೇನ್ ಹೇಳ್ತಿರೋದು ಆಗ್ಬೇಕು. ಸುಮ್ನೆ ಫಾಲ್ಸ್ ಪ್ರಾಮಿಸ್ ಕೊಟ್ಟು ಪ್ರಣಾಳಿಕೆ ಎಲ್ಲ ಮಾಡಬಾರ್ದು. ಸುಮ್ನೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು ಆಗ್ಬಾರ್ದು. ಅಕಸ್ಮಾತ್ ಪ್ರಣಾಳಿಕೆ ಅಂತ ಬಿಟ್ರೆ ಅದು ಕೋರ್ಟ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕು. ಅದನ್ನ ನಾನು ಮಾಡಿಲ್ಲ ಅಂದ್ರೆ ನನ್ನ ಕೆಲಸದಿಂದ ಸಂಪೂರ್ಣ ಬದಲಾವಣೆಗೆ ಆಟೋ ಗುರುತು ಓಟ್ ಹಾಕಿ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಮಾಡಿ. ಈ ಒಂದು ಸಂಪೂರ್ಣ ಬದಲಾವಣೆಗೆ ಆಟೋ ಗುರುತು ಓಟ್ ಹಾಕಿ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಮಾಡಿ. ಈ ಒಂದು ಸಂಪೂರ್ಣ ಬದಲಾವಣೆಗೆ ಆಟೋ ಗುರುತು ಓಟ್ ಹಾಕಿ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಮಾಡಿ. ಆಟೋ ಗುರುತು ಓಟ್ ಹಾಕಿ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಮಾಡಿ. ಈ ಒಂದು ಸಂಪೂರ್ಣ ಬದಲಾವಣೆಗೆ ಆಟೋ ಗುರುತು ಓಟ್ ಹಾಕಿ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಮಾಡಿ. ಈ ಒಂದು ಸಂಪೂರ್ಣ ಬದಲಾವಣೆಗೆ ಆಟೋ ಗುರುತು ಓಟ್ ಹಾಕಿ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಮಾಡಿ. ಸಂಪೂರ್ಣ ಬದಲಾವಣೆಗೆ ಆಟೋ ಗುರುತು ಓಟ ಮಾಡಿ ಸ್ಟಾರ್ಟ್ ಮಾಡಿ. ಅದರಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಬರಬೇಕು ಅಂತ ಹೇಳಿದಾಗ ನಮಗೆ ಈ ಲೋಕಸಭಾ ಚುನಾವಣೆಗೆ 28 ಅಭ್ಯರ್ಥಿಗಳು ನಮಗೆ ಬಂದು ಈಗ ಆಲ್ರೆಡಿ ಫಸ್ಟ್ ಫೇಸ್ 14 ಜನ ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡಿ ಓಕೆ ಆಗಿದೆ. ಸೊ ಅಭ್ಯರ್ಥಿಗಳನ್ನ ಪರಿಚಯ ಮಾಡಿಕೊಂಡಿದ್ದೀನಿ ಮೊನ್ನೆ ಬೆಂಗಳೂರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಇವತ್ತು ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ತಮ್ಮ ಮುಂದೆ ಮಾತಾಡೋದಕ್ಕೆ ಕೂತಿದ್ದೀನಿ. ಸೊ ಇದೊಂದು ನಿಜವಾದ ಪ್ರಜಾಪ್ರಭುತ್ವ ಅಂದ್ರೆ ಬರೀ ಒಂದು ದಿನ ಈ ಕಡೆ ಬರೀ ಒಂದು ದಿನ ಓಟ್ ಹಾಕಿ ಇನ್ನು 5 ವರ್ಷ ಇನ್ನು ರಾಜರ ಆಡಳಿತದಲ್ಲೇ ನಡೆಯೋದ್ರ ಆಗಿದೆ. ಸಂಪೂರ್ಣವಾಗಿ 5 ವರ್ಷ ಜನಗಳಿಗೆ ಒಂದು ರೈಟ್ಸ್ ಇದ್ದು ಅವರು ಇನ್ವಾಲ್ವ್ ಆಗುವಂತಹ ಒಂದು ಏನು ರಾಜಕಾರಣ ಬಿಸ್ನೆಸ್ ಆಗೋಗಿದೆ. ಹಣ ಹಾಕಿ ಹಣ ತೆಗೆಯುವಂಥದ್ದು ಹೆಸರಿರುವಂಥದ್ದು ಪ್ರಭಾವಶಾಲಿಗಳು ಮಾತ್ರ ಈ ಬರುವಂಥ ಪರಿಸ್ಥಿತಿ ಬಂದಿದೆ. ಸೊ ಅದನ್ನು ಬದಲಾವಣೆ ಮಾಡಿ ಸಾಮಾನ್ಯ ಜನರು ಕೂಡ ಕ್ಷೇತ್ರ ಬರ್ಬೋದು, ಅವ್ರಿಗೂ ಇಲ್ಲಿ ಒಂದು ಕೆಲಸ ಸಿಗುತ್ತೆ. ಮತ್ತೆ ನಾಯಕರಾಗೋ ಕಾನ್ಸೆಪ್ಟ್ ಅಲ್ಲ ಇದು. ಅದಕ್ಕೆ ನಾವು ಹೇಳಿದ್ದೀವಿ ಸೇವೆ ಮಾಡೋದು ಅಲ್ಲ ಇದು, ನಾಯಕರಾಗೋದು ಅಲ್ಲ ಇದು. ಯಾಕಂದರೆ ಸೇವೆ ಮಾಡೋದಂದ್ರೆ ಏನು ಬಯಸ್ದೇನೆ ಸೇವೆ ಮಾಡೋದು ಮದರ್ ತೆರೆ ಸತನ. ನಾಯಕರಾಗೋದು ಅಂದರೆ ಅವ್ರ ಹಣ ತಂದು ಸಮಾಜಕ್ಕೋಸ್ಕರ ಏನೋ ಮಾಡೋದು ನಿಜವಾದ ನಾಯಕರು. ಇದು ಕಾರ್ಮಿಕರು, ಯಾಕಂದರೆ ನಿಮಗೆ ಗೊತ್ತಿರಾಗ ಎಲ್ಲರಿಗೂ ಸಂಬಳ ಇದೆ, ಫೆಸಿಲಿಟಿ ಕೊಡ್ತಾ ಇದ್ದೀರ, ನೀವೇ ಎಲ್ಲವನ್ನು ಕೊಡ್ತಾ ಇರೋದು ನಿಮ್ಮ ಟ್ಯಾಕ್ಸ್ ಮನಿ ಅದು. ಸೊ ಶಿಸ್ತುಬದ್ಧವಾಗಿ ಒಂದು ಪ್ರೊಫೆಷನ್ ಒಂದು ಟಚ್ ಕೊಡೋಕ್ಕೋಸ್ಕರ, ಏನು ಹೇಳಿ ವ್ಯಾಪಾರೀಕರಣದಿಂದ ರಾಜಕಾರಣ ತೆಗೆದು ವೃತ್ತಿಪರದಿಂದ ತರೋದಕ್ಕೋಸ್ಕರ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳು ಹೆಚ್ಚಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಮುಖ್ಯವಾಗಿ ತಮ್ಮೆಲ್ಲರ ಪತ್ರಕರ್ತರ ಸಪೋರ್ಟ್ ಭಾಳ ಮುಖ್ಯ. ನಿಮ್ಮ ಮೂಲಕಲೇ ನಾನು ಜನ ತಲುಪಬಹುದು. ತಾವು ಮನಸ್ಸು ಮಾಡೋದು ನಿಜವಾದ ರೆಗ್ಯುಲೇಷನ್ ಆಗುತ್ತೆ. ನಾವೇನು ಎಲ್ಲ ಇಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ತಾವೆಲ್ಲ ವಿಚಾರವಂತರು, ಎಲ್ಲವನ್ನೂ ನೋಡಿದವರು, ನಿಮಗೆಲ್ಲ ಅನುಭವಗಳಿದೆ. ತಮ್ಮಂತರ ಒಂದು ಆಶೀರ್ವಾದ, ಒಂದು ಬೆಂಬಲ ಖಂಡಿತ ಜನರಿಗೆ ತುಂಬ ಜನ ಕೊಟ್ಟಂತೆ. ಇದು ಜನರು ವಿಚಾರ ಮಾಡಿ ಓಟ್ ಹಾಕಂತ ಪರಿಸ್ಥಿತಿ ಬರಬೇಕು. ಬರೀ ಜಾತಿ ಹಣ ಏನು ಈ ಥರದಕ್ಕೆ ರಾಜಕಾರಣ ಆಗಬಾರ್ದು. ವಿಚಾರಗಳಿಗೆ ಬೆಲೆ ಕೊಟ್ಟು ವಿಚಾರವಂತರಿಗೆ ಬಂದು ಒಂದು
ಪಾರದರ್ಶಕ ಆಡಳಿತ ಕೊಡುವಂತ ವ್ಯವಸ್ಥೆ ಬರೋದಕ್ಕೋಸ್ಕರ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ಬೇಕು. ತಾವು ಇನ್ನೆಲ್ಲ ಕ್ವಶನ್ ಕೇಳಿದ್ರೆ ಹಾಗೆ ಮಾತಾಡ್ಕೊಂಡು ಮಾತಾಡ್ತೀವಿ. ಆರೋಗ್ಯ ವ್ಯವಸ್ಥೆ ಚೆನ್ನಾಗಾಗಬೇಕು, ಶಿಕ್ಷಣ ವ್ಯವಸ್ಥೆ ಚೆನ್ನಾಗಾಗಬೇಕು, ನಾಳೆ
ಪೊಲ್ಯೂಷನ್ ಇದ್ದಿರೋ ಒಂದು ಸಮಾಜ ಬರಬೇಕು. ನಾಳೆ ನಮ್ಮಕ್ಕಳು ನಿಮ್ಮಕ್ಕಳು ಎಲ್ಲರೂ ಇದೇ ಸಮಾಜದ ಬರೋಣ ಸರ್. ಸೊ ಆ ಬದಲಾವಣೆ ಎಲ್ಲರಿಗೂ ಇಷ್ಟ ಇದೆ ಸರ್. ಒಂದೇ ಒಂದೇ ಅಂದ್ರೆ ಈ ಬಟ್ ಅನ್ನೋದು ದೊಡ್ಡ ಪ್ರಾಬ್ಲಮ್ ಸರ್. ಆದರೆ ಅನ್ನೋ ವಿಷಯ ಇದಿಲ್ಲ ಸರ್. ಎಲ್ಲರಿಗೂ ಕರೆಕ್ಟ್ ಆದರೆ ಅನ್ನೋ ಕ್ವಶನ್ ಬರುತ್ತೆ. ಈ ಆದರೆ ಹೊಡೆದಾಕ್ಬಿಟ್ರೆ ಪಾಸಿಟಿವ್ ಥಿಂಕಿಂಗ್ ಬಂದ್ಬಿಟ್ರೆ ನಾನೆಲ್ಲರೂ ಅದೇ ಕೇಳ್ಕೊಂತೀನಿ ಸರ್. ಒಬ್ರು ಚೇಂಜ್ ಆಗಿದ್ದೀವಿ ಒಬ್ರು ಸಾಕು ಪವಾಡ ಆಗೋಗ್ಬಿಡುತ್ತೆ ಅಂತ. ಯಾಕಂದ್ರೆ ಈ ಪ್ರಾಬ್ಲಮ್ ಇರೋದ್ರೆ ನಾವು ಅಕ್ಕ ಪಕ್ಕ ನೋಡ್ಕೊಂಡು ನಾವು ಚೇಂಜ್ ಆಗಲ್ಲ. ಸೊ ಅದೇ ಒಂದು ಇದು ಸರ್, ಈ ಒಂದು ಮೆಸೇಜ್. ನಾನೊಬ್ಬ ಚೇಂಜ್ ಆಗ್ಬೇಕಿಲ್ಲಿ, ನನ್ನ ಜೊತೆ ಇವರೊಬ್ಬರು ಚೇಂಜ್ ಆಗಿದ್ದಾರೆ, ಇನ್ನೊಬ್ಬರು ಚೇಂಜ್ ಆಗ್ತಾರೆ, ಇದೇ ಥರ ಕರ್ಕೊಂಡು ಹೋಗಲ್ಲ ಸರ್. ಇಲ್ಲ ಸರ್, ಸಪೋರ್ಟ್ ಅನ್ನೋದೇ ಇಲ್ಲ ಸರ್. ಇದು ರಾಜಕೀಯಕ್ಕೆ ತದ್ವಿರುದ್ಧ ಸರ್. ಪ್ರಜಾಕೀಯ ಇಲ್ಲ ಸರ್, ಅವರೇ ಗೆಲ್ಬೇಕು ಅನ್ನೋದು ಸರ್. ಇದು ರಾಜಕೀಯದಲ್ಲಿ ಆ ಪಕ್ಷ ಗೆಲ್ಬೇಕಾ, ಈ ವ್ಯಕ್ತಿ ಗೆಲ್ಬೇಕಾ ಅಂತ. ಇಲ್ಲಿ ನಾವು ಹೊರಟು ಚೆನ್ನಾಗಿ ಇರ್ಬೇಕು ಅಂತ ಸರ್. ಇಲ್ಲಿ ನಮ್ಗೆ 5,000 ಓಟ್ ಬಂದ್ರೆ 5,000 ಜನ ಗೆದ್ದಾರೆ ಸರ್. ಒಂದು ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತ. 5,00,000 ಓಟ್ ಬಂದ್ರೆ 5,00,000 ಜನ ಗೆದ್ದಾರೆ ಸರ್. ಅದಕ್ಕೆ ಅವ್ರಿಗೆ ಕಾರ್ಮಿಕ ಕೆಲಸ ಕೊಟ್ಟಿರಲ್ಲ ಸರ್. ನಾವು ನಾಯಕರು ಆಗ್ಬೇಡಿ, ನೀವು ಸಂಬಳಕ್ಕೆ ಕೆಲಸ ಮಾಡೋ ಸಿಸ್ಟಮ್ ಬರಲಿ, ಪಾರದರ್ಶಕತೆಯಿಂದ ವರದಿ ಕೊಡಿ, ಜನರೇ ಡಿಸೈಡ್ ಮಾಡಬೇಕು ಸರ್. ಈ ಟೆಕ್ನಾಲಜಿ ಇದೆ ಸರ್. ಎಲ್ಲರೂ ತುಂಬರ್ಗೆ ಏನಂದ್ರೆ ಏನು ನಮ್ಗೆ ನಮ್ಮ ಕೆಲಸದಲ್ಲಿ ಇವೆಲ್ಲ ಮಾಡೋಕೆ ಸಾಧ್ಯ ಅನ್ನೋ ಒಂದು ಮನೋಭಾವ ಇದೆ ಸರ್. ಸಾಧ್ಯ ಇದೆ ಸರ್. ಎಲ್ಲಾ ಕ್ಷೇತ್ರಗಳಲ್ಲಿ ಇನ್ನೂ 14 ಜನ ಇದ್ದಾರೆ ಸರ್. ಫಸ್ಟ್ ಫೇಸ್ 14 ಅನೌನ್ಸ್ ಮಾಡಿದೀವಿ. ನೆಕ್ಸ್ಟ್ ಇನ್ನು 14 ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ನಾಮಿನೇಷನ್ ಫೈಲಿಂಗ್ ಆಗಿದೆ. ಹೌದು ಸರ್, 28 ಕ್ಷೇತ್ರದಲ್ಲೂ ಬಂದಿದ್ದಾರೆ, 28 ಕ್ಷೇತ್ರದಲ್ಲೂ ನಿಂತಾ ಇದೆ ಸರ್. ಈಗ ಫಸ್ಟ್ ಫೇಸ್ ಮಾತ್ರ ಅನೌನ್ಸ್ ಮಾಡಿದೀವಿ, ನೆಕ್ಸ್ಟ್ ಫೇಸ್ 6 ತಾರೀಕು 7 ತಾರೀಕು ಅನೌನ್ಸ್ ಮಾಡ್ತೀವಿ ಸರ್. ಬರ್ಬೇಕು ಅಂತ
ನಮ್ಮ ಅತ್ತೆಲಿ ಪಬ್ಲಿಕ್ಗೆ ಬಂದು ಕರ್ಕೊಂಡು ಹೊರಟೋದ್ರು. ಸೊ ಅಲ್ಲಿ ನಾವೇನು ಮಾಡೋಕ್ಕಾಗಿಲ್ಲ. ಅಲ್ಲಿ ಬಂದು ನೀವು ರಸ್ತೆಲಿ ನಿಂತ್ಕೊಂಡು ನಿಮ್ಗೆ ಏನು ಬುದ್ಧಿ ಇಲ್ವಾ ರೀ, ಕಾಮನ್ ಸೆನ್ಸ್ ಇಲ್ವಾ ರೀ, ಯಾವ ಥರ ನೀವು ಬಿಹೇವ್ ಮಾಡ್ತೀರಾ ಅಂತ ತುಂಬ ಇದನ್ನು ಬೈದರು ಸರ್. ಪಾರದರ್ಶಕತೆಯಿಂದ ವರ್ಕ್ ಮಾಡಬೇಕು. ಎವ್ರಿ 10 ಡೇಸ್ 15 ಡೇಸ್ ನೀವು ರಿಪೋರ್ಟ್ ಕೊಡಬೇಕು. ನೀವು
ಮಾಡ್ತಾರೆ ಕೆಲಸ, ಆಮೇಲೆ ಅದನ್ನ ಪೋಲಿಂಗ್ ಮಾಡ್ತೀವಿ ಜನಗಳ ಹತ್ರ. ನಿಮ್ ಕೆಲಸ ಸರಿ ಇಲ್ಲ ಅಂದ್ರೆ ಕರೆಕ್ಷನ್ ಪ್ರೊಸೆಸ್ ಹಾಕ್ತೀವಿ. ಅಕಸ್ಮಾತ್ ಅದು ಆಗಿಲ್ಲ, ನೀವು ಕರೆಕ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಪಾರ್ಟಿಯಿಂದ ತೆಗೆದಾಕ್ತೀವಿ ನಿಮ್ಮನ್ನ. ನೀವು ರಿಸೈನ್ ಮಾಡಕ್ ರೆಡಿ ಇರಬೇಕು ಅಂತ ಎಲ್ಲ ಬರೆದು ಕೊಟ್ಟಿದ್ದಾರೆ ಸರ್. ಯಾವಾಗ ಆಯ್ಕೆ ಪ್ರಕ್ರಿಯೆಯಲ್ಲಿ ಇದನ್ನೆಲ್ಲ ಮಾತಾಡಿದ್ವಿ. ಸೊ ನೆಕ್ಸ್ಟ್ ಅದೇ ತರ ಮಾಡ್ಬೇಕು. ಇದು ಎರಡು ವರ್ಷದಿಂದ ಮಾಡ್ತಾನೇ ಇದೀವ ಮಾಡ. ನಾವು ಏನೋ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಒಂದಷ್ಟು ಮಾಡಿದ್ವಿ, ಈಗ ಲೋಕಸಭಾ ಎಲೆಕ್ಷನ್ ಇನ್ನೊಂದಷ್ಟು ಮಾಡ್ಕೊಂಡಿದ್ದೀವಿ. ಸೊ ತುಂಬಾ ಜನ ಮ್ಯಾನಿಫೆಸ್ಟೋ ತಗೊಂಡು ಬಂದು ನಾವು ಅಪ್ರೋಚ್ ಮಾಡಿದ್ರು. ಅವಾಗ ನಾವು ಕೇಳಿದ್ವಿ, ಇವಾಗ ಯಾರೋ ಒಬ್ರು ಬಂದಿದ್ರು ಅನ್ಕೊಳ್ಳಿ, ನಾನು ಜಾಬ್ಸ್ ಕ್ರಿಯೇಟ್ ಮಾಡ್ಬಿಡ್ತೀನಿ, ನಾನು ನೀರಾವರಿ ಯೋಜನೆ ಸಹಿ ಮಾಡ್ಬಿಡ್ತೀನಿ, ಹ್ಯಾಂಗ್ ಮಾಡ್ತೀರಾ, ಎಷ್ಟು ಬಜೆಟ್ ಇದೆ ಗೊತ್ತಾ ನಿಮಗೆ, ಯಾವ ರೀತಿ ಮಾಡ್ತೀರಿ ಅಂತ ಕೇಳಿದಾಗ ಎಲ್ಲರೂ ದತ್ತದೆ ಬಂದಿದೆ ಅಂತ ಸರ್. ಯಾಕಂದ್ರೆ ನಿಜವಾದಲ್ಲಿ ಒಂದು ಆಡಳಿತ ವರ್ಗ ಇದೆ, ಅವ್ರಿಗೆ ಗೊತ್ತಿದೆ ಆಕ್ಚುಲಿ ಏನಾಗ್ತಿದೆ ಅಂತ. ನಾವು ಅದಕ್ಕೆ ಕೇಳಿದ್ದು ನೀವು ಏನ್ ಮಾಡ್ತೀರಿ ಅಂತ ಹೇಳ್ಬಿಡಿ, ಯಾಕಂದ್ರೆ ಆ ಸುಳ್ಳು ಭರವಸೆ ಬೇಕಾಡ. ನೀವು ಏನ್ ಯಾಕೆ ಕೆಲಸ ಮಾಡ್ತೀರಿ ಅಂತ ಹೇಳಿ ಸಾಕು, ಜನ ಏನ್ ಬೇಕು ಅದನ್ನ ಕೇಳ್ತಾರೆ, ಅದೇ ನಮ್ಮ ಮ್ಯಾನಿಫೆಸ್ಟೋ. ಸೊ ಅದನ್ನ ಇಟ್ಕೊಂಡು ನೀವು ಆಡಳಿತ ವರ್ಗದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಕೆಲಸ ಮಾಡ್ಕೊಡಿ, ಈ ತರ ನಾವು ಹೇಳಿದ್ದೀವಿ. ಇಲ್ಲ ಸರ್, ಸರ್ ಪ್ರಣಾಳಿಕೆ ಅನ್ನೋದೇ ಇರಲ್ಲ ಸರ್ ನಮ್ಮಲ್ಲಿ. ಜನಗಳು ಏನೇಳ್ತಾರೋ ಅದೇ ಪ್ರಣಾಳಿಕೆ ಸರ್. ಯಾಕೆ ಅಂದ್ರೆ ಪ್ರಣಾಳಿಕೆ ಪೋರ್ಟಲ್ ರಿಜಿಸ್ಟರ್ ಆಗಿ ಅದನ್ನ ಮಾಡ್ಲಿಲ್ಲ ಇವರು ಅಂದ್ರೆ ಇವ್ರನ್ನ ಕಿತ್ತಾಕೋ ಒಂದು ಸಿಸ್ಟಮ್ ಬರ್ಬೇಕು ಸರ್. ಅದು ಸಂವಿಧಾನದ ತಿದ್ದುಪಡಿ ಆಗ್ಬೇಕು, ಅವಾಗ ಮ್ಯಾನಿಫೆಸ್ಟೋ ಒಂದು ವ್ಯಾಲ್ಯೂ ಇರುತ್ತೆ. ಸುಮ್ಮನೆ ಮ್ಯಾನಿಫೆಸ್ಟೋ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಹೇಳ್ಬೋದು, ಆಮೇಲೆ ಅದಕ್ಕೆ ಬೇರೆ ಬೇರೆ ರೀಸನ್ ಕೊಡ್ತಾರೆ ಎಲ್ಲ ಗೊತ್ತಿರೋದು. ಸೊ ಅದಕ್ಕೋಸ್ಕರ ಆ ಮ್ಯಾನಿಫೆಸ್ಟೋ ಎಲ್ಲಿವರೆಗೂ ಆ ಒಂದು ಕಾನೂನು ಜಾರಿ ಆಗುತ್ತೋ ಅಲ್ಲಿವರೆಗೂ ನಾವು ಮ್ಯಾನಿಫೆಸ್ಟೋ ಕೊಡಲ್ಲ ಸರ್. ಅಲ್ಲಿವರೆಗೂ ನಮ್ಮ ಜನನೇ ಮ್ಯಾನಿಫೆಸ್ಟೋ. ಇಲ್ಲ ಸರ್, ಅದರ ಬೇವ್ ಲೆಕ್ಕ ಹಾಕಿಲ್ಲ. ಸೊ ಎಲ್ಲಾ ಕಡೆನೂ ಕೂಡ ಎಷ್ಟು ಜನ ಇದ್ರೆ ಸ್ಪ್ರೆಡ್ ಮಾಡೋದು ಅದೆಲ್ಲ ಬೇವ್ ಇರುತ್ತೆ ಸರ್. ಇದೇನಂದ್ರೆ ಸೈಲೆಂಟ್ ರೆವಲ್ಯೂಷನ್ ಸರ್. ಆಕ್ಚುಲಿ ಎವಲ್ಯೂಷನ್ ಇದು, ಎವಲ್ಯೂಷನ್ ಆಗಿ ರೆವಲ್ಯೂಷನ್ ಆಗ್ಬೇಕು. ಇದು ಜನರ ಒಳಗಡೆ ಹಬ್ಬ ಅಂತ ವಿಚಾರ. ಸರ್ ಇಲ್ಲ ಸರ್, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಲೆ ಕರಪ್ಷನ್ ಕಡ ಆಗ್ಬಿಡುತ್ತೆ ಸರ್. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಸರ್, ಮಾಡ್ತಿರೋ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಹೋಗ್ತಿದ್ದೀವಿ ಸರ್. ಏನೋ ಇದು ಕರ್ಮಣ್ಯವಾದಿಕಾರ, ನಮ್ಮ ಕೆಲಸ ನಾವು ಕರೆಕ್ಟ್ ಆಗಿ ಮಾಡ್ತೀವಿ. ಫಲಾಫಲ ನಿಜವಾಗ ನಾವು ಸತ್ಯ ಮಾರ್ಗದಲ್ಲಿ ಇದ್ರೆ ದೇವರು ಕೊಡಬೇಕಷ್ಟೇ, ಅಂದ್ರೆ ಜನರಿಗೆ ಕೊಡಬೇಕಷ್ಟೇ. ನಾವು ಸತ್ಯ ಅನ್ಸುತ್ತೆ ಓಪನ್ ಮಾಡಿ ಏನ್ ಬೇಕಂತ ತಿಳ್ಕೊಳ್ಳೋ ಟೆಕ್ನಾಲಜಿ ಇರ್ಬೇಕಾದ್ರೆ ಆರ್ ಟಿ ಐ ಓಪನ್ ಮಾಡ್ಬೋದಲ್ಲ ಸರ್.
ಮಾಹಿತಿ ಬೇಕು ವಿತಿನ್ ಫಿಫ್ಟಿ ಆ ಸೆಕೆಂಡ್ ಅಲ್ಲೇ ನಾವು ಬ್ರೌಸ್ ಮಾಡ್ತಿದ್ದಂಗೆ ನಮ್ಮ ಸರ್ಕಾರದ್ದು ನಮ್ಮ ರಾಜ್ಯದ್ದು ಪ್ರತಿಯೊಂದು ನಮ್ಗೆ ಸಿಗುತ್ತೆ ಮಾಹಿತಿ. ಟ್ರಾನ್ಸ್ಪರೆನ್ಸಿ ಇನ್ನೊಂದೇನಿದೆ ಸರ್, ಪಾರ್ಲಿಮೆಂಟ್ ಅಲ್ಲಿ ಪೇಪರ್ ಇಟ್ಕೊಡೋದಲ್ಲ ಸರ್ ಟ್ರಾನ್ಸ್ಪರೆನ್ಸಿ, ಒಂದು ಎಲ್ ಇಡಿ ಸ್ಕ್ರೀನ್ ಹಾಕಿ ನಡೀತಿರೋ ಪ್ರಾಜೆಕ್ಟ್ ಬೆಂಡ ಏನ್ ನಡೀತಿದೆ, ಹ್ಯಾಗ್ ನಡೀತಿದೆ, ಅದಕ್ಕೆ ಎಷ್ಟು ಖರ್ಚಾಗಿದೆ ಪ್ರತಿಯೊಂದು ವಿವರ ಕೊಡೋದು, ಡೈರೆಕ್ಟ್ ಲೈವ್ ಮಾಡಿ ಜನಗಳ ಅಭಿಪ್ರಾಯ ಕೊಡೋದು ತುಂಬಾ ಇದೆ ಸರ್ ಟ್ರಾನ್ಸ್ಪರೆನ್ಸಿ. ಸೊ ಇವಾಗ ಅಭ್ಯರ್ಥಿಗಳು ಇದೇ ರೀತಿ ಅಲ್ಲಿ ಕ್ಯಾಮ್ರಾ ಇದೆಲ್ಲ ಮೀಡಿಯಾನ ಬಳಸಿ ಅವರು ಆಡಳಿತ ಮಾಡ್ತಾರೆ, ಮೀಟಿಂಗ್ ಅಲ್ಲಿ ಅಲ್ಲೂ ಕ್ಯಾಮ್ರಾ ಇರುತ್ತೆ ಸರ್. ಕ್ಯಾಮ್ರಾ ಇಟ್ಕೊಂಡು ಹೇಗೆ ನಿಮ್ಮ ಡೈರೆಕ್ಟ್ ಅಲ್ಲಿ ಹೆಡ್ ಆಫೀಸ್ಗೆ ಲಿಂಕ್ ಆಗ್ತೀರಿ ನೀವು ಸರ್, ಇಲ್ಲಿ ನಡೀತಿದೆ ಸರ್, ಸರ್ ಇಲ್ಲಿ ಹಿಂಗಾಗಿದೆ ಸರ್, ಇಲ್ಲಿ ಏನೋ ಒಂದು ದುರ್ಘಟನೆ ನಡೀತಿದೆ ಸರ್, ಪ್ರತಿಯೊಂದು ವಿವರಗಳು ಜನಗಳು ನೋಡ್ತಾ ಇರ್ತಾರಲ್ಲ ಸರ್ ಸರ್, ಅದರ ಒಂದು ಮೀಡಿಯಾಗೆ ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ಸರ್ಕಾರ ಇನ್ನೆಷ್ಟು. ಸೊ ಇವತ್ತು ಸರ್ಕಾರನೇ ಮೀಡಿಯಾ ಆಗಿ ಕನ್ವರ್ಟ್ ಆಗಂದ್ರೆ ಪತ್ರಕರ್ತರ ತರ ಆಗ್ತಿದೆ ಅಂತ, ಅಷ್ಟು ಡೆವಲಪ್ ಆಗಿದೆ, ಅಷ್ಟು ಟ್ರಾನ್ಸ್ಪರೆನ್ಸ್ ಆಗಿದೆ, ಕೆಲಸ ಮಾಡುತ್ತೆ. ಹೌದು, ಅದಕ್ಕೆ ಮಾಡಿದ್ರೆ ಸರ್ ನಿಜವಾದ ಟ್ರಾನ್ಸ್ಪರೆನ್ಸ್. ಅದೇ ಇವತ್ತಿಂದನೇ ಸ್ಟಾರ್ಟ್ ಮಾಡಿದೀನಿ, ನಿನ್ನೆ ಮಂಡ್ಯ ಆಯ್ತು, ಚಾಮರಾಜನಗರ ಆಯ್ತು, ಇವತ್ತು ಮೈಸೂರು, ಇವತ್ತು ಮೈಸೂರಲ್ಲಿ ನಾವು ಓಡಾಡ್ತಾ ಇದ್ದೀನಿ, ಪತ್ರಿಕಾ ಪ್ಯಾನಲ್ ನಿಮ್ಮ ಜೊತೆ ಎಲ್ಲ ಮಾತಾಡ್ತಾ ಇದ್ದೀನಿ, ಹಾಸನಕ್ಕೆ ಹೋಗ್ತೀನಿ, ಅದೇ ಥರ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಪತ್ರಕರ್ತರು ಮೀಟ್ ಮಾಡಿ ಜನಗಳನ್ನ ಮೀಟ್ ಮಾಡಿ ಈ ಥರ ಎಲ್ಲ ಮಾಡ್ತಾ ಇದ್ದೀನಿ. ನಿಮ್ಮ ಅಭ್ಯರ್ಥಿ ಬೆಂಗಳೂರು ನೋವಿದ್ದಾರೆ, ಸೊ ಮೈಸೂರು ಬಗ್ಗೆ ಅವ್ರಿಗೆ ಏನಂತಂದ್ರೆ ಮೈಸೂರಿನ ಸ್ಥಳೀಯ ಜನರಿದ್ದಾರೆ, ಅವ್ರ ಮನಸ್ಥಿತಿನ ಅವ್ರು ಎಷ್ಟು ಮಾಡಿದ ಅರ್ಥ ಮಾಡ್ಕೊಂಡಿದ್ದಾರೆ, ಅದೇ ಅವ್ರನ್ನ ಆಯ್ಕೆ ಮಾಡಿದ್ರು. ಇಲ್ಲ ಸರ್, ಮೈಸೂರಲ್ಲೂ ಒಬ್ರು ಬಂದಿದ್ರು, ಅವ್ರನ್ನೇ ಆಯ್ಕೆ ಮಾಡಿದ್ವಿ, ಕೊನೆ ಮೂಮೆಂಟ್ ಅವ್ರಿಗೆ ಏನೋ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಬ್ಯಾಕ್ಔಟ್ ಆದರು, ಕೊನೆಗೆ ಇವರು ಅರ್ಹವಾದ ಈ ವ್ಯಕ್ತಿ ಇರೋದ್ರಿಂದ ನೀವು ಹೇಳಿದ್ವಿ. ಇದು ಹೆಂಗೆ ಅಂದ್ರೆ ಕೆಲಸ ಮಾಡತ್ತಾರೆ ಸರ್, ಇಲ್ಲಿ ಬಂದಿರುವಾಗ ನಿಮ್ಮ ಸಂಪರ್ಕ ಬೆಳೆಸ್ತಾರೆ, ನಿಮ್ಮ ವಿಷಯಗಳನ್ನು ತಿಳ್ಕೊತಾರೆ, ಅದಕ್ಕೆ ನಿಮ್ಗೆ ವರದಿ ಕೊಡ್ತಾರೆ ಸರ್, ನಿಮ್ಗೆ ಇಷ್ಟ ಆಗಿಲ್ಲ ನೀವು ಒಂದು ಕೆಲಸದಿಂದ ತೆಗಿಬೋದು ಸರ್. ಆ ಥರನೇ ಇವಾಗ ಇನ್ಫೋಸಿಸ್ ಎಲ್ಲೋ ಒಂದು ಕಡೆ ಕಂಪ್ನಿ ಇದೆ ಸರ್, ಇಲ್ಲಿಂದ ಅಲ್ಲೋ ಸೇರ್ಕೊಳ್ಳಲ್ಲ ಸರ್, ಆ ಥರ ಸರ್. ಸೊ ಅದು ಕಾನ್ಸ್ಟಿಟ್ಯೂಷನ್ಲೇ ಇದೆ, ಏನೋ ಈ ಕ್ಷೇತ್ರದಿಂದ ಬೇರೆ ಕ್ಷೇತ್ರ ಮಾಡಬಾರ್ದು ಅಂತ ಏನಿಲ್ಲ ಸರ್, ಜನಗಳಿಗೆ ಅರಿವಿರುತ್ತಲ್ಲ ಸರ್, ಎಲ್ಲರಿಗಿಂತ ಜನಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸರ್ ಆ ಪ್ರಾಬ್ಲಮ್ ಏನು ಅಂತ. ನಾವು ನಾಯಕರಾಗಿಬಿಟ್ಟು ನಾನ್ ಪ್ರಾಬ್ಲಮ್ ನಿಮ್ದೇನ್ ಪ್ರಾಬ್ಲಮ್ ನನಗೆ ಗೊತ್ತು ಅನ್ನೋದು ನನಗೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಾಗ್ತಾ ಇಲ್ಲ. ಜನಗಳು ವಾಯ್ಸಿ ಬೆಲೆ ಸಿಕ್ಕರೆ ಪ್ರತಿಯೊಂದು ಅವ್ರು ಹೇಳ್ತಾರೆ ಸರ್, ಇಲ್ಲಿ ಥರ ಪ್ರಾಬ್ಲಮ್ ಇದೆ, ಮಾರುಕಟ್ಟೆಯಲ್ಲಿ ಈ ಥರ ಓಡಾಡೋ ವ್ಯವಸ್ಥೆ ಇಲ್ಲ, ಇಲ್ಲೆಲ್ಲೋ ಒಂದ್ ಕಡೆ ವೆಹಿಕಲ್ ನಿಲ್ಸ ವ್ಯವಸ್ಥೆ ಇಲ್ಲ, ಇಲ್ಲೆಲ್ಲೋ ಒಂದ್ ಕಡೆ ಸ್ವಚ್ಛತೆ ಇಲ್ಲ, ಪ್ರತಿಯೊಂದು ಜನ ಹೇಳ್ತಾರೆ ಸರ್, ಅದು ನಿಜವಾದ ಮೇಲೆ ಕಷ್ಟ ಸರ್. ಅದರಲ್ಲೂ ಕೂಡ ಅವ್ರಿಗೆ ಮುಖ್ಯವಾಗಿರೋದು ಯಾವುದು, ಸೆಕೆಂಡರಿ ಯಾವುದು, ನಮ್ಮ ಹತ್ರ ಎಷ್ಟು ಬಜೆಟ್ ಇದೆ, ಫಸ್ಟ್ ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಸೆಕೆಂಡ್ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಅದು ಕೂಡ ಜನರಿಗೆ ಡಿಸೈಡ್ ಮಾಡ್ತಾರೆ. ಇಲ್ಲಿ ನಾವು ಡಿಸಿಷನ್ ತಗೊಂಡಾಗ ಏನಾಗುತ್ತೆ ಗೊತ್ತಾ ಸರ್, ನನ್ನ ಸ್ವಾರ್ಥಕ್ಕೆ ನಾನು ಏನ್ ಬೇಕಾದ್ರೂ ಡಿಸಿಷನ್ ಚೇಂಜ್ ಮಾಡ್ತೀನಿ, ಯಾಕಂದ್ರೆ ನನಗೆ ಅನುಕೂಲ ಆಗೋದಕ್ಕೆ. ಈಗ 1 ಕೋಟಿ ಪ್ರಾಜೆಕ್ಟ್ ನಾನು ಓಕೆ ಮಾಡೋಲ್ಲ, ಯಾಕಂದ್ರೆ ನನಗೆ 50 ಕೋಟಿ ಪ್ರಾಜೆಕ್ಟ್ ಅಪ್ರೂವ್ ಮಾಡಬೇಕು, ಅದ್ರಲ್ಲಿ ಕಿಕ್ ಬ್ಯಾಕ್ ಜಾಸ್ತಿ ಬರುತ್ತೆ. ಸೊ 50 ಕೋಟಿ ಪ್ರಾಜೆಕ್ಟ್ ನಾನು ಪ್ರಪೋಸ್ ಮಾಡ್ತೀನಿ, ಈ ಪ್ರಾಬ್ಲಮ್ಗಳು ಆಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಜನಗಳಿಗೆ ಬಿಟ್ಟಿರೋ ಸರ್, ಇದು ಇದು ಸಂಪೂರ್ಣ ಬದಲಾವಣೆ ಸರ್, ಪ್ರತಿಯೊಂದು ನಿಮ್ಮ ವಯಸ್ಸಿನಂತೆ ನಡೆಯುವಂತ ಒಂದು 5 ವರ್ಷದ ಸಂಪೂರ್ಣವಾದ ಪ್ರಜಾಪ್ರಭುತ್ವ ಜನಗಳ ಕೈ ಇರಬೇಕು ಅನ್ನೋ ಪ್ರಯತ್ನ ಇದೆ. ಸರ್ ಅದನ್ನು ಮಾಡೋದು ಮಾಡ್ತೀಯಲ್ಲ ಸರ್, ಇದು ಒಂದು ಹೋರಾಟನೇ ಸರ್. ಇದು ಇಲ್ಲಿ ನಾನು ಹೇಳ್ತಿರೋದಿದ್ದು ಸೇವೆಯೂ ಅಲ್ಲ, ಏನಡಿ ನಾಯಕರು ಅಲ್ಲ, ಹೋರಾಟಗಾರರು ಅಲ್ಲ, ಏನೂ ಅಲ್ಲ ಸರ್. ಸತ್ಯ ಕೆಲಸ ಇದೆ ಇಲ್ಲಿ, ಕೆಲಸ ಮಾಡೋದಕ್ಕೆ ಜನ ರೆಡಿ ಇದ್ದಾರೆ. ಇಲ್ಲಿ ಕೆಲಸ ಕೊಟ್ಟರೆ ಈ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಅವ್ರ ಕೆಲಸ ಮಾಡ್ಕೊತಾರೆ ಸರ್. ಮತ್ತೆ ಯಾವಾಗ ಕೆಲಸ ಖಾಲಿ ಆಗುತ್ತೋ ಮತ್ತೆ ಬರ್ತೀವಿ ಸರ್, ಜನಗಳ ಮುಂದೆ ಕೆಲಸ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಮತ್ತೆ ಅವ್ರ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ ಸರ್, ಇಲ್ಲಿ ಕೆಲಸ ಕೊಡಲಿಲ್ಲ ಅಂದ್ರೆ ಬೇರೆ ಕಡೆ ಕೆಲಸ ಮಾಡ್ತೀವಿ ಸರ್. ಇದು ಸತ್ಯ ಅಂತ ಅನ್ಕೊಂಡಿದ್ದೀನಿ ಸರ್, ನನಗೆ ಕರೆಕ್ಟ್ ಅನ್ಕೊಂಡಿದ್ದೀನಿ. ಯಾವಾಗ ಏನಂದ್ರೆ ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಇದೆಯಲ್ಲ ಸರ್, 5 ವರ್ಷ ಹೋರಾಡ್ತಾನೆ ಅವನು ಅವನ ಜೀವನ ಗೀವನೆಲ್ಲ ಬಿಟ್ಬಿಟ್ಟು, ಕೊನೆಗೆ ಏನಾಗುತ್ತೆ ಅಂದ್ರೆ ಗೆಲುವು ಅಷ್ಟು ಮುಖ್ಯ ಆಗ್ಬಿಡುತ್ತೆ ಅವನಿಗೆ, ಕೊನೆಗೆ ಮೊದಲನೇ ಕರೆಕ್ಷನ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ಅಷ್ಟು ಜೀವನ ಅದು ಎಳಿತಾ ಇರುತ್ತೆ ಅವನಿಗೆ. ಅಲ್ಲಿಂದ ಅವ್ನು ಕರೆಕ್ಟ್ ಆಕ್ಷನ್ ಮಾಡ್ತಾನೆ, ಹೆಂಗಾರ ಮಾಡಿ ಗೆಲ್ಬೇಕು ನಾನು ಅವ್ನು ಹೊರಡ್ತಾನೆ, ಅಲ್ಲಿ ಯಾರನ್ನು ಬೇಕಾದ್ರೂ ಬೈತೀನಿ, ನಾನೆಲ್ಲರೂ ಒಂದು ಹೆಂಗಾರ ಮಾಡಿ ಎಲೆಕ್ಷನ್ ಗೆಲ್ಬೇಕು ಅಂತ, ಅದು ಆಗ್ಬಾರ್ದು ಅಂತಾನೆ. ಅವಾಗ ಸ್ವಚ್ಛತೆ ಇರುತ್ತೆ ಸರ್, ಇಲ್ಲಿ ಕೆಲಸ ತಪ್ಪೇ ಮಾಡಿದ್ದೀನಿ, ನನಗೆ ಯೋಗ್ಯತೆ ಇದ್ರೆ ಕೆಲಸ ಕೊಡಿ ಅಂತ ಕೇಳ್ತೀವಿ ಜನರನ್ನ, ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್.
ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೊಬ್ಬರು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್. ಓಕೆನಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಅವ್ನು ಕೆಲಸ ಮಾಡ್ತಾನೆ ಸರ್.
ಕೆಲಸ ಮಾಡ್ತಾರೆ ಸರ್. Yeah.